ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 217. ನೂತನ ಸೃಷ್ಟಿಯವರೆಲ್ಲರೂ ತಂದೆಯಿಂದ ಹುಟ್ಟಿರುವವರಾಗಿದ್ದಾರೆ. ಅವರು ಆತನ ಮಕ್ಕಳು, ಕ್ರಿಸ್ತನ ಮಕ್ಕಳಲ್ಲ. ತಂದೆಯು ಮಾತ್ರವೇ ತಾನು ಅಂಗೀಕರಿಸುವ ಪ್ರತಿಯೊಬ್ಬ ಮಗನನ್ನು ಶಿಕ್ಷಿಸುವವನಾಗಿದ್ದಾನೆ. ತಂದೆಯ ಕೃಪಾಸನದ ಮುಂದೆ ನಾವು ಪ್ರಾರ್ಥಿಸಬೇಕೆಂಬ ವಿಶೇಷ ಸೂಚನೆಯನ್ನು ನೀಡಲಾಗಿದೆ. ಇದಕ್ಕೆ ಮಾರ್ಗವನ್ನು ನಮ್ಮ ವಿಮೋಚಕನಾದ ಯೇಸುವು ತೆರೆದಿಟ್ಟಿದ್ದಾನೆ. ನನ್ನ ಮೂಲಕವಲ್ಲದೆ ಯಾರೂ ಸಹ ತಂದೆಯ ಬಳಿಗೆ ಬರಲಾರರು ಎಂಬ ನಮ್ಮ ವಿಮೋಚಕನ ಮಾತುಗಳು ಈಗಲೂ ಕೂಡ ಪೂರ್ಣವಾದ ಅರ್ಥವನ್ನೊಳಗೊಂಡಿದೆ. ಸಭೆಯೊಡನೆ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವೆಂದರೆ ಆತನು ಆ ದೇಹದ ಶಿರಸ್ಸಾಗಿದ್ದಾನೆ ಮತ್ತು ಈ ಶಿರಸ್ಸು ತನ್ನ ದೇಹದ ಎಲ್ಲ ತಿಳುವಳಿಕೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದರ ಹಿತಕ್ಕನುಗುಣವಾಗಿ ತೀರ್ಪನ್ನು ನಿರ್ಧರಿಸುತ್ತದೆ. ಅದರ ಎಲ್ಲ ಕ್ರಮವನ್ನು ನಿರ್ಧರಿಸುತ್ತದೆ, ತಪ್ಪುಗಳನ್ನು ತಿದ್ದುತ್ತದೆ, ನಿವಾರಿಸುತ್ತದೆ ಮತ್ತು ಎಲ್ಲ ಸದಸ್ಯರಿಗೂ ಬೆಂಬಲ, ಸಾಮಾನ್ಯವಾದ ನೆರವು, ಬಲ ಮತ್ತು ಸೌಕರ್ಯಗಳನ್ನು ಉಂಟು ಮಾಡುತ್ತದೆ. ಇದಕ್ಕಾಗಿ ಅದು ದೇಹದ ಸಹ ಅಂಗಾಂಗಗಳನ್ನು ತನ್ನ ಸೇವಕರನ್ನಾಗಿ ಆಗಿದ್ದಂಗೆ ಉಪಯೋಗಿಸುತ್ತದೆ. ಹೀಗಿದ್ದಾಗ್ಯೂ ಈ ಕಾರ್ಯದ ಎಲ್ಲ ಲಕ್ಷಣಗಳು ತಂದೆಯ ಹೆಸರಿನಲ್ಲಿ ಮತ್ತು ಆತನ ನಿರ್ದೇಶನಂತೆ ನಡೆಯುವವರಿಂದ ಅದು ಮಗನ ಮೂಲಕವಾಗಿ ತಂದೆ ಎಂದು ಸರಿಯಾದ ರೀತಿಯಲ್ಲಿ ಪರಿಗಣಿಸಲಾಗಿದೆ. 1 ಕೊರಿಂಥ 8:6. ಇದಕ್ಕೆ ಅನುಸಾರವಾಗಿ ನಾವು ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ 1 ಪೇತ್ರ 1:17. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆಯು ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಕೊಂಬೆಗಳನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. 15:1-2 ಎಂಬಿತ್ಯಾದಿಯಾಗಿ ಓದುತ್ತೇವೆ. ಆದರೂ ಶಿರಸ್ಸಿನ ಈ ಮಧ್ಯಸ್ಥಿಕೆಯು ಪೂರ್ಣವಾಗಿ ಮಾನ್ಯ ಮಾಡಲ್ಪಟ್ಟಿದೆ ಮತ್ತು ಈ ತಿದ್ದುಪಾಟು ತೆಗೆದುಹಾಕುವಿಕೆಗೆ ಮುಂತಾದವುಗಳನ್ನು ನಮ್ಮಲ್ಲಿ ತಂದೆಯ ನಿಯೋಗಿಯಾದ ಆತನ ಮೂಲಕವಾಗಿ ನೆರವೇರುತ್ತದೆ. ಇದು ಅಪೋಸ್ತಲನ ಈ ಮಾತುಗಳಲ್ಲಿ ನೆರವೇರಿದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬಿಡುವುದು ಭಯಂಕರವಾದದ್ದು. 10:31. ಆದುದರಿಂದ ನಾವು ನೇರವಾಗಿ ಜೀವ ಸ್ವರೂಪನಾದ ದೇವರ ಕೈಗಳಲ್ಲಿಲ್ಲ ಅಥವಾ ಬಗ್ಗಿಸಲಾಗದ ಧರ್ಮಶಾಸ್ತ್ರದ ನೆರವಿಕೆಗೂ ಒಳಪಡುವವರಲ್ಲವೆಂದು ಆತನು ಬೋಧಿಸುವವನಾಗಿದ್ದಾನೆ. ನಾವು ಕರ್ತನಾದ ಯೇಸುವಿನಲ್ಲಿದ್ದೇವೆ ಹಾಗೂ ಆತನ ಅರ್ಹತೆಯಿಂದ ಮುಚ್ಚಿದವರಾಗಿದ್ದೇವೆ ಮತ್ತು ಆತನೇ ನಮ್ಮ ಶಿರಸ್ಸು ಅಥವಾ ಒಡೆಯನಾಗಿ ನಮ್ಮೊಡನೆ ವ್ಯವಹರಿಸುವವನಾಗಿದ್ದಾನೆ. ಅದು ಅಬ್ರಹಾಮನ ಒಡಂಬಡಿಕೆಯ ಕರುಣೆಯ ನಿಮಿತ್ತ ಆತನ ರಕ್ತದ ಮೂಲಕ ನಮ್ಮಲ್ಲಿ ನೆರವೇರುವುದಾಗಿದೆ. ದೇಹದ ಮೇಲ್ವಿಚಾರಣೆಯನ್ನು ಮಾಡುವ ಭವ್ಯವಾದ ಶಿರಸ್ಸು ದೇಹ ಅಥವಾ ಮೊದಲಿಗಿತ್ತಿಯಾದ ತನ್ನ ಸಭೆಯ ವಿಚಾರದಲ್ಲಿ ನಮ್ಮ ಮಹಿಮೆಯುಳ್ಳ ಶಿರಸ್ಸಿನ ಪ್ರೀತಿ ಮತ್ತು ಪಾಲನೆಯ ಬಗ್ಗೆ ಆತನು ಯಾವುದೇ ಸ್ಪಷ್ಟವಾದ ಪ್ರಕಟಣೆಯನ್ನು ನೀಡಿಲ್ಲವಾದರೂ ನಾವು ಅವನ್ನು ಸಂದೇಶಿಸುವಂತಿಲ್ಲ. ಇಂತಿದ್ದರೂ ಆತನು ತನ್ನ ಪ್ರಿಯರಿಗೆ ನೀಡಿದ ಅಂತಿಮ ಸಂದೇಶನದಲ್ಲಿ ಸಾಂಕೇತಿಕ ರಾಜಮಾರ್ಗದ ಯಾಜಕರು ಮತ್ತು ಲೇವಿಯರನ್ನು ಪರಿಶೋಧಿಸಲು ಮತ್ತು ಶುದ್ಧೀಕರಿಸಲು ಕೂತುಕೊಂಡಿರುವವನು ತಾನೇ ಎಂದು ನಿರ್ದಿಷ್ಟವಾಗಿ ತೋರಿಸಿಕೊಟ್ಟಿದ್ದಾನೆ. ಒಂದೇ ಸಭೆಯ ಅನುಭವದಲ್ಲಿರುವ 7 ಗಮನಾರ್ಹ ಸಂಗತಿಗಳ ಪ್ರತಿನಿಧಿಗಳಂತಿರುವ ಆಸ್ಯ ಸೀಮೆಯ 7 ಸಭೆಗಳಿಗೆ ಆತನು ನುಡಿದಿದ್ದನ್ನು ಕೇಳಿಸಿಕೊಳ್ಳಿರಿ. ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕು. ತಿರುಗಿಕೊಳ್ಳದೇ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದುಹಾಕುವೆನು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೋರಿಸಬೇಕಾಗುತ್ತದೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ನಿನ್ನ ಮೇಲೆ ಒಂದು ತಪ್ಪು ಹೋರಿಸಬೇಕಾಗುತ್ತದೆ. ಅದೇನೆಂದರೆ ಹೆಜೆಬೆಲನೆಂಬ ಹೆಂಗಸು ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೇ ಬಿಟ್ಟಿದ್ದಿ. ದೇವರ ಕಡೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಅವಳ
ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾಸಂಕಟಗಳಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರೇಂದ್ರಿಯನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದಾನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಜೀವಬಾಧ್ಯರ ಪಟ್ಟಿಯಿಂದ ಆತನ ಹೆಸರನ್ನು ನಾನು ಅಳಿಸಿಬಿಡುವುದಿಲ್ಲ. ಈ ಮಾತುಗಳನ್ನು ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈ ಉಳ್ಳವನು ಯಾರು ಮುಚ್ಚದಂತೆ ತೆಗೆಯುವವನು ಯಾರು ತೆರೆಯದಂತೆ ಮುಚ್ಚುವವನು ಹೇಳುವುದೇನೆಂದರೆ ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯಗಳನ್ನು ಕಾಪಾಡದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆ ತಿರುಗಿಕೋ. ಪ್ರಕಟಣೆ 2:3. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.